ಎವ್ರಿವನ್, ಎಲ್ಲ ಎಸ್ ಎಲ್ ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಎಸ್ ಎಲ್ ಸಿ ಪರೀಕ್ಷೆ ಅಟೆಂಡರ್ ಬಂದುಬಿಟ್ಟು ಸಣ್ಣದಾದ ಬದಲಾವಣೆ ಕೂಡ ಮಾಡಿದ್ದಾರೆ. ಅದನ್ನು ಎಸ್ ಎಲ್ ಸಿ ಬೋರ್ಡ್ ಅದೇ ರೀತಿ ಕರ್ನಾಟಕ ಶಾಲಾ ಅಲ್ಲ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿ ಅಂತ ಈಗ ಚೇಂಜಸ್ ಆಗಿದೆ. ಆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ನಿಮಗೆ ಏನೇನು ಚೇಂಜಸ್ ಆಗಿದೆ ಅದನ್ನು ನೋಟಿಫೈನ ಮಾಡಿದ್ದಾರೆ. ಅದನ್ನು ತಿಳಿಸುವ ಪ್ರಯತ್ನ ಮಾಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಏನೋ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ ಒಂದು ಪರಿಷ್ಕೃತ ಅಂತಿಮ ವೇಳಾಪಟ್ಟಿಯಲ್ಲಿ ಸ್ವಲ್ಪ ನಿಮ್ಮದು ಚೇಂಜಸ್ಸನ್ನು ಕೂಡ ಮಾಡಿದ್ದಾರೆ. ಏನಂದರೆ ಈ ಹಿಂದೆ ಗೌರ್ಮೆಂಟ್ ಅವರು ಒಂದು ನೋಟಿಫೈನ ಮಾಡಿದ್ರು, ಅಲ್ಲಿ ನಿಮಗೆ ರಜಾನ 3ನೇ ತಾರೀಕು ಇದ್ದಿದ್ದ ರಜಾನ 4ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿದರು. ಅದೇ ರೀತಿ ನಿಮಗೆ 4ನೇ ತಾರೀಕಿಗೆ ಪರೀಕ್ಷೆ ಇದ್ದಿದ್ದು 3ನೇ ತಾರೀಕಿಗೆ ಪೋಸ್ಟ್ಪೋನ್ ಆಗಿದೆ. ಅಂದರೆ ಇದರ ಅರ್ಥ ದಿನಾಂಕ ನಿಮಗೆ ದಿನಾಂಕ ಎಸ್ ಎಲ್ ಸಿ ಗಣಿತ ಮತ್ತು ಸಮಾಜಶಾಸ್ತ್ರ ಪರೀಕ್ಷೆ ಬಂದ್ಬಿಟ್ಟು ನಿಮಗೆ ದಿನಾಂಕ 4/4/2023 ನಿಮಗೆ ಸಮಾಜಶಾಸ್ತ್ರ ಮತ್ತು ಗಣಿತ ಪರೀಕ್ಷೆ ಕೂಡ ಇರ್ತದೆ. ಅದನ್ನು ನಿಮಗೆ ದಿನಾಂಕ 3/4/2023 ಮರು ನಿಗದಿ ಮಾಡಿದ್ದಾರೆ. ಅಷ್ಟೇ, ಒಂದು ದಿನ ಮುಂಚೆ ನಿಮಗೆ ಗಣಿತ ಮತ್ತು ಸಮಾಜಶಾಸ್ತ್ರವನ್ನು ಕೂಡ ನಿಗದಿ ಮಾಡಿದ್ದಾರೆ. ಅಂದರೆ ನಿಮಗೆ 4ನೇ ತಾರೀಕು ಇತ್ತು ಪರೀಕ್ಷೆ, ಅದನ್ನು 3ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. 3/4/2023 ನಿಮ್ಮದು ಏಪ್ರಿಲ್ 3ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. 4ನೇ ತಾರೀಕು ಇದ್ದ ಪರೀಕ್ಷೆ ಮಾತ್ರ ಪೋಸ್ಟ್ಪೋನ್ ಮಾಡಿದ್ದಾರೆ. ಎಲ್ಲ ಟೈಮ್ ಟೇಬಲ್ ಬೇರೆ ಎಲ್ಲ ಇತ್ತು, ಅದು ಸೇಮ್ ಇರುತ್ತೆ. 4ನೇ ತಾರೀಕು ಇದ್ದ ಗಣಿತ ಮತ್ತು ಸಮಾಜಶಾಸ್ತ್ರ ಪೇಪರ್ ಮಾತ್ರ ಅದನ್ನು 3ನೇ ತಾರೀಕಿಗೆ ಇದನ್ನು ಪೋಸ್ಟ್ಪೋನ್ ಮಾಡಿ ಪ್ರಕಟಣೆ ಮಾಡಿದ್ದಾರೆ. ಯಾಕಂದರೆ ರಜಾ ಇತ್ತು ನಿಮಗೆ ಆ ನಿಟ್ಟಿನಲ್ಲಿ. ಈ ರೀತಿ ನಿಮಗೆ ಬೋರ್ಡ್ ಅವರು ತಿಳಿಸಿದ್ದಾರೆ. ನೀವು ನಿಮ್ಮ ಎಸ್ ಎಲ್ ಸಿ ವೆಬ್ಸೈಟ್ ಅದೇ ರೀತಿ KSEAB.karnataka.government.in ಈ ವೆಬ್ಸೈಟಲ್ಲಿ ನೀವು ನೋಡ್ಕೋಬೋದು. ಜಸ್ಟ್ 4ನೇ ತಾರೀಕು ಇದ್ದಿದ್ದ ಎಕ್ಸಾಮು 3ನೇ ತಾರೀಕಿಗೆ ಪೋಸ್ಟ್ಪೋನ್ ಆಗಿದೆ. ಉಳಿದೆಲ್ಲ ಪರೀಕ್ಷೆಗಳು ಸೇಮ್ ಈ ಹಿಂದೆ ಹೇಗಿತ್ತು ಅದೇ ರೀತಿಯಲ್ಲಿ ಅದೇ ದಿನಾಂಕದಂದು ನಿಗದಿಪಡಿಸಿದ್ದಾರೆ. ಇದು ವಿತ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.